लोकसभा चुनावी बीजेपि जेडीएस मैत्री आगत मैत्री सुट्र जेडीएस वरिष्ठ देवेगौड कमिटी बढ़िक निर्धार अंतर वरिष्ठर एच डी देवेगौड मैत्री सुड़े चुनाव ना कमिटी रचने अब स्वंत बलो मैत्रियो कमिटी निर्धार आगते कमिटी निर्धारवन तेक नर बे ना हेल्ती अंतर जेडीएस वरिष्ठ देवेगौड़ेकोपोरेशन जिला पंचायत तालूकु पंचायत फलितांश नोड़ो लोकल चुनाव रिसल्ट मेले मैत्री बे निर्धार अंतर जेडीएस वरिष्ठ देवेगौड़े जेडीएस हिनाय सोल अनुभव ना गमन विधानसभा चुनाव क्याडेट हाकु अदने आमेल तीर्मान मदल जिला पंचायती तालूक पंचायती ग्राम पंचायती नगर पालिके चुनाव ना मदल नम शक्त गुर्त नम मोदलने आद्य कर्तव्य अदादले पार्लमेंट चुनाव अस्ट मुगदी ಫಲಿತಾಂಶ ಹೊರಬಂದ ಮೇಲೆ ನಾವು ಎಷ್ಟು ಕಡೆ ನಿಲ್ಲಕ್ಕೆ ಸಾಧ್ಯ ಇದೆಯೋ ನಾವು ಹೇ ಯಾರ ನಾವು ಕಮಿಷನ್ ಜೊತೆ ಇದ್ದೇವೆ ಹೋದ ಸಾರಿ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಅಧ್ಯಕ್ಷರು ಪ್ರಣಾಳಿಕೆ ತಯಾರು ಮಾಡಿದಂತ ಫರೂಕ್ ಅವರು ಸೇರಿ ತೀರ್ಮಾನ ಮಾಡಿ ಸಿಪಿಎಂ ಜೊತೆಗೆ ಆಮೇಲೆ ಆರ್ಎಸ್ಪಿ ಜೊತೆಗೆ ಸೀಟ್ ಹಂಚಿಕೊಂಡಿದ್ದಾರೆ ಸೋ ಮುಂದೆ ಏನು ಮಾಡ್ತಾರೆ ಅನ್ನೋದು ಅವರುಗಳಿಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವಪ್ರಸಾದ್ ಈಗ ಯುದ್ಧಕ್ಕೆ ಬಂದಿರೋದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಡಿ ಕೆ ಶಿವರ ನಿನ್ನೆಯ ಹೇಳಿಕೆಗೆ ಸೊ ಎಲ್ಲಾ ಅಸ್ತ್ರಗಳನ್ನ ಇಟ್ಕೊಂಡು ಒಂದ್ ಕಡೆ ಯುದ್ಧ ಆದ್ರೆ ಮತ್ತೊಂದ್ ಕಡೆ ಮೈತ್ರಿಯ ವಿಚಾರ ಲೋಕಸಭಾ ಚುನಾವಣೆ ಈ ಸಂದರ್ಭದಲ್ಲಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಧಾರ ಆಗುತ್ತಾ ಬಾರಿಯ ಚುನಾವಣಾ ಫಲಿತಾಂಶ ಬಂದ ಬಳಿಕ ಮೊದಲ ಬಾರಿಗೆ ಜೆಡಿಎಸ್ ನ ವರಿಷ್ಠರಾದಂತ ಎಚ್ ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದ್ರು ಈ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ನಾನು ಸ್ನೇಹಕ್ಕೆ ಸಿದ್ಧ ಸಮರಕ್ಕೂ ಬದ್ಧ ಯುದ್ಧ ಮಾಡೋಕ್ಕೂ ನಾನು ರೆಡಿ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು ಆದರೆ ನಿನ್ನೆ ಬೆಂಗಳೂರು ಶಾಸಕರ ಸಭೆಯನ್ನು ಕರೆದ್ರು ಈ ಸಭೆಯಲ್ಲಿ ತಡವಾಗಿದ್ದಕ್ಕೆ ಒಂದು ಗಂಟೆ ತಡವಾಗಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರೋದಕ್ಕೆ ಬಿಜೆಪಿಯ ಕೆಲ ಶಾಸಕರು ಸಭೆಯಿಂದ ಎದ್ದು ಹೊರಗಡೆ ಹೋಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಂತ ಡಿಸಿಎಂ ಡಿ ಕೆ ಶಿವಕುಮಾರ್ ನಾವು ಈಗ ಆಲ್ರೆಡಿ ರಾಜಕಾರಣವನ್ನ ಮುಗಿಸಿದ್ದೇವೆ ರಾಜಕಾರಣ ಮುಗಿಸಿ ಅಧಿಕಾರಕ್ಕೆ ಬಂದಿದ್ದೀವಿ ಇನ್ನೇನಿದ್ರು ಕೂಡ ಅಭಿವೃದ್ಧಿಯತ್ತ ನಾವು ಯೋಚನೆ ಮಾಡಬೇಕಾಗುತ್ತೆ ಹೀಗಾಗಿ ರಾಜಕಾರಣವನ್ನ ಹೊರತುಪಡಿಸಿ ಅಭಿವೃದ್ಧಿಗೆ ಕೈ ಜೋಡಿಸಿದ್ರೆ ನಾವೆಲ್ಲದಕ್ಕೂ ಕೂಡ ಸ್ನೇಹಕ್ಕೆ ನಾನು ಸಿದ್ಧವಾಗಿದ್ದೇನೆ ಅದನ್ನ ಹೊರತುಪಡಿಸಿ ರಾಜಕಾರಣ ಮಾಡಿ ವೈರತ್ವವನ್ನು ಸಾಧಿಸೋದಾದ್ರೆ ನಾನು ಯುದ್ಧಕ್ಕೂ ಕೂಡ ಸಿದ್ಧ ರಾಜಕಾರಣಕ್ಕೂ ಕೂಡ ಸಿದ್ಧ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾವು ನಿಮ್ಮ ಜೊತೆ ಸ್ನೇಹ ಮಾಡೋದಕ್ಕೆ ನಾವು ಬಂದಿಲ್ಲ ಜನ ನಮ್ಮನ್ನ ಗೆದ್ದು ಕಲಸಿರುವಂತದ್ದು ವಿರೋಧ ಪಕ್ಷದಲ್ಲಿ ಬೇರೆ ಇದೀವಿ ನಾವು ನಿಮ್ಮ ಮೇಲೆ ಯುದ್ಧನೇ ಮಾಡ್ತೀವಿ ಬರೀ ಯುದ್ಧ ಅಲ್ಲ ದೊಡ್ಡ ಯುದ್ಧನೇ ಮಾಡ್ತೀವಿ ನೀವು ಕೊಟ್ಟಿರುವಂತಹ ಗ್ಯಾರಂಟಿ ಆಶ್ವಾಸನೆಗಳಾಗಿರ್ಬೋದು ಇತರ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತ ಆಶ್ವಾಸನೆಗಳಾಗಿರ್ಬೋದು ನೀರಾವರಿಗೆ 5 ವರ್ಷದಲ್ಲಿ 2 ಲಕ್ಷ ಕೋಟಿ ಕೊಡ್ತೀವಿ ಅನ್ನುವಂಥದ್ದಾಗಿದೆ ಯಾವ ಕೂಡ ಈಡೇರಿಲ್ಲ ಅಂತಂದ್ರೆ ಜನರನ್ನ ಕಟ್ಕೊಂಡು ನಿಮ್ಮ ಮೇಲೆ ದೊಡ್ಡ ಯುದ್ಧವನ್ನ ಮಾಡ್ತೀವಿ ನಾವು ನಿಮ್ಮ ಜೊತೆ ಸ್ನೇಹ ಬಯಸೋದಕ್ಕೆ ಬಂದಿಲ್ಲ ನಾವು ಬಂದಿರೋದೇ ವಿರೋಧ ಪಕ್ಷವಾಗಿ ನಿಮ್ಮ ಮೇಲೆ ದೊಡ್ಡ ಯುದ್ಧವನ್ನೇ ಮಾಡೋದಕ್ಕೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಇದು ಅದಾದ್ಮೇಲೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಆರಂಭವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಜೆಡಿಎಸ್ ನ ವರಿಷ್ಠರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರ ಒಂದು ರಿಯಾಕ್ಟ್ ಕೂಡ ಮಾಡಿದ್ದಾರೆ ನಾವು ಮೊದಲಿಗೆ ಕಾದು ನೋಡುವಂತಹ ತಂತ್ರವನ್ನ ಮಾಡ್ತೇವೆ ಅನ್ನುವಂತಹ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಪಕ್ಷ ಸೋತಿರ್ಬೋದು ಅದಕ್ಕೆ ನಾನಾ ಕಾರಣಗಳಿದೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಮುಂದಿನ ಹೆಜ್ಜೆಗಳು ಏನಿದೆ ಅನ್ನೋದನ್ನ ಕೂಡ ನಾನು ನೋಡ್ತೀನಿ ಇನ್ನು ಕೂಡ ಯುವಕರು ಸಾಕಷ್ಟು ತಂಡ ತಂಡವಾಗಿ ಬರ್ತಾ ಇದ್ದಾರೆ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ನನ್ನನ್ನು ಕೂಡ ಉಂಬಸ್ ಹೆಚ್ಚಿದೆ ನಾನು 91 ವರ್ಷ ಆದರೂ ಕೂಡ ನಾನು ಪಕ್ಷ ಸಂಘಟನೆಗೆ ಧುಮುಕ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮೊದಲಿಗೆ ಕಾರ್ಪೊರೇಷನ್ ಎಲೆಕ್ಷನ್ ಆಗಿರಬಹುದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಏನಿದೆ ಅದಕ್ಕೆ ನಾವು ಸಂಘಟಿತರಾಗಿ ಹೋರಾಟವನ್ನ ಮಾಡಿ ನಾವು ಜಯವನ್ನ ಸಾಧಿಸುತ್ತೇವೆ ಯಾವ ರೀತಿಯಾದಂತಹ ಫಲಿತಾಂಶ ಬರುತ್ತೆ ಆ ಫಲಿತಾಂಶವನ್ನ ನೋಡಿಕೊಂಡು ನಾವು ಮೈತ್ರಿ ಮಾಡ್ಕೊಳ್ಬೇಕಾ ಕಾಂಗ್ರೆಸ್ ಜೊತೆ ಆಗಲಿ ಬಿಜೆಪಿ ಜೊತೆ ಆಗಲಿ ಮೈತ್ರಿ ಮಾಡ್ಕೊಳ್ಬೇಕಾ ಇಲ್ವಾ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ ಹೀಗಾಗಿ ಕಾದು ನೋಡುವ ತಂತ್ರ
ಕ್ಷೇತ್ರಕ್ಕೆ ಹೋಗಿರುವಂತ ಜೆಡಿಎಸ್ ಈ ಕಡೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ ಕೂಡ ಹೇಳಿಲ್ಲ ಮಾಡ್ಕೊಳ್ತೀವಿ ಅನ್ನುವಂತದ್ದು ಕೂಡ ಹೇಳಿಲ್ಲ ಮುಂದಿನ ಚುನಾವಣೆಯನ್ನ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತೀವಿ ಅನ್ನುವಂತ ಮಾತನ ಕೂಡ ಹೇಳಿರುವಂತದ್ದು ಇದರ ಜೊತೆಗೆ ಗ್ಯಾರಂಟಿಗಳ ವಿಚಾರವಾಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಜನರನ್ನ ಬಳಸಿಕೊಂಡು ಕಾಂಗ್ರೆಸ್ ಮತ್ತು ಜನರನ್ನ ಬಳಸಿಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಏನಂದ್ರೆ ಒಂದು ಲಾಭವನ್ನ ಪಡೆಕೊಳ್ಳೋದಕ್ಕೆ ಮುಂದಾಗಿದೆ ನಮ್ಮ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರವನ್ನ ರೂಪಿಸ್ತಾ ಇದೆ ಅನ್ನುವಂತ ಮಾತನಾಡಿದ್ರು ಇದಕ್ಕೆ ತಿರುಗೇಟನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಜನರನ್ನ ದುರ್ಬಳಕೆ ಮಾಡ್ಕೊಂತಾ ಇರೋದು ವಿರೋಧ ಪಕ್ಷಗಳೆಲ್ಲ ನೀವು ಜನರನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀರಾ 200 ಯೂನಿಟ್ ಕೊಡ್ತೀರಿ ಅಂತ ಹೇಳಿದ್ರಾ ಈಗ ಅದಕ್ಕೆ ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕ್ಬಿಟ್ಟು ಎಷ್ಟು ಬಳಕೆ ಮಾಡ್ತಾರೆ ಅದ್ರ ಮೇಲೆ 10% ಮಾತ್ರ ಕೊಡ್ತೀವಿ ಅಂತ ಹೇಳಿ ಜನರನ್ನ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಾ ಈ ರೀತಿಯಾಗಿ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಈಗ ಮಾತನ್ನ ಬದಲಾಯಿಸ್ತಿರುವಂತದ್ದು ನಿಮ್ಮ ಒಂದು ದುರ್ಬಳಕೆ ಜನರಿಂದ ಆಗಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತ ಹಾಕಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ನವಿತಾ ಓಕೆ ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ ಗೆ